ನಮ್ಮ ಒಂದೇ ಆಗ್ರಹದದ್ದು ಇಲ್ಲಿಂದ ಟೋಲ್ ಅನ್ನು ಟೋಲ್ ಪಾವತಿ ಮಾಡುವುದನ್ನು ನಿಲ್ಲಿಸಬೇಕು. ಇಲ್ಲಿ ಈ ಫೋರ್ ಲೇನ್ ಏನು ಚತುಷ್ಪಥಿ ರಸ್ತೆ ಉಂಟ, ಇದು ಅವೈಜ್ಞಾನಿಕವಾಗಿ ನಿರ್ಮಿಸಿದಂಥ ರಸ್ತೆ, ಮೂಲಭೂತ ಸೌಕರ್ಯದ ಕೊರತೆ ಕೊರತೆ ಇರುವಂಥ ರಸ್ತೆ. ಬಹುಶಃ ಚುನಾವಣೆಯ ಲೋಕಸಭೆ ಚುನಾವಣೆಯ ಮುಂಚೆ ನಮ್ಮ ಸಂಸದರು ಹಾಗೂ ಸ್ಥಳೀಯ ಶಾಸಕರು ರಾಜಕೀಯಕ್ಕೋಸ್ಕರ ಒಂದು ಮಾಧ್ಯಮದ ಮುಖಾಂತರ ಒಂದು ನಾಟಕವನ್ನು ಮಾಡಿದರು. ನಾವಿಲ್ಲಿ ಯಾವುದೇ ಕಾರಣಕ್ಕೆ ಟೋಲ್ ಪಾವತಿಯನ್ನು ಮಾಡಲಿಕ್ಕೆ ಬಿಡುತ್ತಿಲ್ಲ. ನಮಗೆ ಕೇಂದ್ರ ಸರ್ಕಾರದಿಂದ ನಮಗೆ ಆದೇಶ ಬಂದಿದೆ. ನಾವು ಯಾವುದೇ ಕಾರಣದಲ್ಲಿಯೂ ಕೂಡ ಇಂಥ ಅವೈಜ್ಞಾನಿಕವಾಗಿ ಈ ಟೋಲ್ ವಸೂಲಿ ಮಾಡುವುದನ್ನು ನಾವು ನಿಲ್ಲಿಸ್ತೇವೆ ಎಂಬ ಮಾತನ್ನು ಹೇಳಿದರು. ನಾವು ಇಲ್ಲಿಂದ ಈ ಟೋಲನ್ನು ಕಿತ್ತು ಬಿಸಾಡ್ತೀವಿ ಎಂಬ ಮಾತನ್ನು ಹೇಳಿದರು. ಇವತ್ತು ಚುನಾವಣೆ ಮುಗಿದಿದ್ದೆ, ಬಹುಶಃ ಬಿ ಜೆ ಪಿ ಪಕ್ಷದ ಸಂಸದರಿಗೆ ಅಧಿಕಾರದ ಮದ, ಅಹಂಕಾರದ ಮದದಿಂದ ಇವತ್ತು ವರ್ತಿಸ್ತಾ ಇದ್ದಾರೆ. ಇವತ್ತು ನೇರವಾಗಿ ಈ ಕಂಪನಿಯವರಿಗೆ ಬೆಂಬಲ ಮಾಡುವ ಮುಖಾಂತರ, ಇವತ್ತು ಕಂಪನಿಯವರಿಗೆ ನೇರವಾಗಿ ಬೆಂಬಲ ಮಾಡುವ ಮುಖಾಂತರ, ಇವತ್ತು ಚೀಫ್ ಸೆಕ್ರೆಟರಿ ಮುಖಾಂತರ ಇವತ್ತು ದಬ್ಬಾಳಿಕೆಯನ್ನು ಮಾಡುತ್ತಾ, ಒತ್ತಡವನ್ನು ಮಾಡುತ್ತಾ ಇಲ್ಲಿ ಸ್ಥಳೀಯರಿಗೆ, ಸ್ಥಳೀಯ ವಾಹನಗಳಿಗೆ ಟೋಲನ್ನು 14ನೇ ತಾರೀಕಿನಿಂದ ಪಾವತಿ ಮಾಡುವಂತಹ ಅನುಮತಿಯನ್ನು ಕೊಟ್ಟಿದ್ದಾರೆ. ಜಿಲ್ಲಾಡಳಿತಗಳಿಗೆ ಸಂಪೂರ್ಣವಾದ ಭದ್ರತೆಯನ್ನು ಕೊಡಲಿಕ್ಕೆ ಅವರಿಗೆ ಅನುಮತಿಯನ್ನು ಕೊಟ್ಟಿದ್ದಾರೆ. ಬಹುಶಃ ಬಿ ಜೆ ಪಿ ಪಕ್ಷದವರು ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಹಾಕುವಂಥ ಕೆಲಸ ಕಾರ್ಯವನ್ನು ಮಾಡ್ತಿದ್ದಾರೆ. ಇಷ್ಟುವರೆಗೆ ಇರದಂತಹ ಬಿ ಜೆ ಪಿಯ ಕಾರ್ಯಕರ್ತರು, ಪ್ರತಿಭಟನೆಯಲ್ಲಿ ಭಾಗಿಯಾದಂಥ ಬಿ ಜೆ ಪಿಯ ಕಾರ್ಯಕರ್ತರು, ಬಹುಶಃ ನಾವು 11 ದಿವಸ ಇಲ್ಲಿ ಅಹೋರಾತ್ರಿ ಪ್ರತಿಭಟನೆ ಮಾಡುವಂಥ ಸಂದರ್ಭ ಸಂಸದರು ಉಡುಪಿಯಲ್ಲಿ ಮರಳಿನ ಪ್ರತಿಭಟನೆಗೆ ಹೋಗ್ತಾಯಿದ್ರು, ಅಲ್ಲಿ ಸ್ಥಳೀಯವಾಗಿ ನಿರ್ಮಿಸಿದಂಥ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಲಿಲ್ಲ. ಆದರೆ ಇವತ್ತು ರಾಜಕೀಯಕ್ಕೋಸ್ಕರ ಏನು ಇವತ್ತು ಜನರು ನಮ್ಮ ಮೇಲೆ ಉಗಿತಾರೆ ಎಂಬ ರಾಜಕೀಯಕ್ಕೋಸ್ಕರ ತಮ್ಮೆಲ್ಲರಿಗೆ ಗೊತ್ತಿರುವ ಹಾಗೇ ನನ್ನ ಹಿಂದೆನೇ ಒಂದು ಬೂತನ್ನು ಹಾಕಿ, ಒಂದು ಟೆಂಟನ್ನು ಹಾಕಿ ಜನರಿಗೆ ಮೋಸ ಮಾಡುವಂಥ ಕೆಲಸ ಕಾರ್ಯವನ್ನು ಮಾಡ್ತಿದ್ದಾರೆ. ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಹಾಕುವಂಥ ಕೆಲಸ ಕಾರ್ಯವನ್ನು ಮಾಡ್ತಿದ್ದಾರೆ. ಜನರಿಗೆ ಸರಿಯಾಗಿ ಗೊತ್ತಿದೆ, ದಕ್ಷಿಣ ಕನ್ನಡ ಜಿಲ್ಲೆಯ ಜನರು ಬುದ್ಧಿವಂತರು, ವಿದ್ಯಾವಂತರು, ಎಲ್ಲರಿಗೂ ಗೊತ್ತುಂಟು ಇದು ಕೇಂದ್ರ ಸರ್ಕಾರದ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾದ ಅಡಿಯಲ್ಲಿ ಬರುವಂಥ ಒಂದು ಯೋಜನೆ. ಬಹುಶಃ ಸಂಸದರ ಇಚ್ಛಾಶಕ್ತಿ ಇದ್ದರೆ, ಇಚ್ಛಾಶಕ್ತಿಯ ಕೊರತೆಯಿಂದ ಇವತ್ತು ಅವರಿಗೆ ಈ ಟೋಲ್ ಪಾವತಿಯನ್ನು ನಿಲ್ಲಿಸುವಂಥ ಕೆಲಸ ಕಾರ್ಯಕ್ಕೆ ಅವರು ಕೈ ಹಾಕಲಿಲ್ಲ. ಒಂದನೇ ಸಂಸದರ ಇಚ್ಛಾಶಕ್ತಿ, ಎರಡನೇದು ಬಹುಶಃ ಸಂಸದರಿಗೆ ಹಾಗೂ ಶಾಸಕರಿಗೆ ಇದರಲ್ಲಿರುವಂಥ ಲಾಭ. ಬಹುಶಃ ಈ ಟೋಲಲ್ಲಿ ಜನರ ಕಿಸೆಗೆ ಕತ್ತರಿ ಹಾಕುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ನಾವಿವತ್ತು ನಿರ್ಧಾರ ಮಾಡಿದ್ದೇವೆ, ನಮ್ಮ ಈ ಹೋರಾಟ ಸಮಿತಿಯ ಮುಖಾಂತರ ನಾವಿವತ್ತು ನಿರ್ಧಾರವನ್ನು ಮಾಡಿದ್ದೇವೆ. ಯಾವುದೇ ಕಾರಣಕ್ಕೂ ಇವತ್ತು ಇಲ್ಲಿ ಸ್ಥಳೀಯ ವಾಹನಗಳಿಂದ ಟೋಲನ್ನು ಶುಲ್ಕವನ್ನು ಪಾವತಿ ಮಾಡುವ ಸಂದರ್ಭ ಬಂದರೆ ನಾವು ಜೈಲ್ ಬರುವ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ನಾವು ಅದರ ಪ್ರಯುಕ್ತ ಇವತ್ತು 7.5 ಗಂಟೆಗೆ ಇಲ್ಲಿ ಎಲ್ಲ ಸೇರಿದ್ದೇವೆ. ನಮ್ಮ ಅಧ್ಯಕ್ಷರಾದಂಥ ಈ ಸಮಿತಿಯ ಅಧ್ಯಕ್ಷರಾದಂಥ ಮುನೀರ್ರವರ ನೇತೃತ್ವದಲ್ಲಿ ಎಲ್ಲ ಪಕ್ಷದವರು, ಎಲ್ಲ ಜಾತ್ಯತೀತ ಮನೋಭಾವನೆ ಇರುವಂಥ ಎಲ್ಲ ಸಮನ್ವಯ ಮನಸ್ಸಿನ ಎಲ್ಲ ಪಕ್ಷದವರು ಇಲ್ಲಿ ಸೇರಿ ಇವತ್ತು ಈ ಹೋರಾಟ ಸಮಿತಿಗೆ ಬೆಂಬಲವನ್ನು ಕೊಟ್ಟಿದ್ದಾರೆ. ಬಹುಶಃ ಇವತ್ತು ನಮ್ಮ ಈ ಹೋರಾಟಕ್ಕೆ ಜಯ ಸಿಕ್ಕಿದೆ. ಇವತ್ತು ಬೆಳಿಗ್ಗೆ ಮುಂಜಾನೆಯಿಂದ ಕೂಡ ಇಲ್ಲಿ ಸ್ಥಳೀಯ ವಾಹನಗಳಿಗೆ ಟೋಲ್ ಶುಲ್ಕವನ್ನು ಪಾವತಿಸುವಂಥ ಪ್ರಕ್ರಿಯೆ ಇಲ್ಲಿ ನಡೀತಾ ಇಲ್ಲ. ಬಹುಶಃ ನಮ್ಮ ಉಸ್ತುವಾರಿ ಸಚಿವರು ಕೂಡ ನಿನ್ನೆ ರಾತ್ರಿ ಚೀಫ್ ಸೆಕ್ರೆಟರಿ ಅವರಿಗೆ ಪತ್ರವನ್ನು ಬರೆದು, ಯಾವುದೇ ಕಾರಣಕ್ಕೆ ಜಿಲ್ಲಾಡಳಿತಕ್ಕೆ ಕೂಡ ಪತ್ರವನ್ನು ಬರೆದು, ನಮ್ಮ ಪೊಲೀಸ್ ಆಯುಕ್ತರಿಗೂ ಕೂಡ ಪತ್ರವನ್ನು ಬರೆದು, ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ಟೋಲ್ ಶುಲ್ಕವನ್ನು ಪಾವತಿಯನ್ನು ಮಾಡಬಾರ್ದೆಂಬ ಆದೇಶವನ್ನು ಕೊಟ್ಟಿದ್ದಾರೆ. ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಕೂಡ ನಾವು ಅಭಿನಂದನೆಯನ್ನು ಸಲ್ಲಿಸುತ್ತಾ